ಇದರ ಫಸ್ಟು ಪೆನ್ನಲ್ಲಿ ಔಟ್ಲೈನ್ ಹಾಕ್ಕೊಳ್ಬೋದು. ನೀವು ಪೇಂಟಿಂಗಲ್ಲಿ ಪರ್ಫೆಕ್ಟ್ ಇದ್ದರೆ ಡೈರೆಕ್ಟ್ ಪೇಂಟ್ ಮಾಡ್ಕೊಳ್ಬೋದು. ಬಟ್ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ಕೊಂಡು ನಾವು ಫಸ್ಟ್ ಇಲ್ಲಿ ಮಾರ್ಕರ್ ಪೆನ್ನಲ್ಲಿ ಔಟ್ಲೈನ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನಿಮ್ಗೆ ಯಾವ ಡ್ರಾಯಿಂಗ್ ಬೇಕೋ ಅದನ್ನು ಫಸ್ಟು ಒಂದು ಶೀಟಲ್ಲಿ ಬರ್ಕೊಂಡು ನೋಡಿ. ಬಿಗಿನರ್ಸ್ ಆದರೆ ಅದನ್ನು ನೀವು ಮಾರ್ಕರ್ ಪೆನ್ನಲ್ಲಿ ನಿಧಾನಕ್ಕೆ ಈ ಥರ ಬಿಡಿಸಿ ಪರ್ಫೆಕ್ಷನ್ ಬರುತ್ತೆ ಅವಾಗ. ಅವನೀಗ ರಾಮನ ಚಿತ್ರ ಬರಿತಾ ಇದ್ದಾನೆ. ಇವತ್ತು ಎಲ್ಲರಿಗೂ ಗೊತ್ತಿರೋಂಗೆ ಶುಭ ದಿನ. ರಾಮ ಮಂದಿರದ ಭೂಮಿ ಪೂಜೆ ಆಗಿರೋ ಪ್ರಯುಕ್ತ ಈ ಡ್ರಾಯಿಂಗ್ನ ಅವನು ಮಾಡ್ತಾ ಇದ್ದಾನೆ. ಇದು ರಾಮಂದು ಬಿಲ್ಲು ಬಾಣ ರೆಡಿ ಆಗ್ತಾ ಇದೆ. ನಿಮಗೆ ಯಾವ ಚಿತ್ರ ಬೇಕೋ ಆ ಚಿತ್ರ ಬರಿಬೋದು. ಫಸ್ಟ್ ಸಣ್ಣ ಮಕ್ಕಳಾದರೆ ಸಿಂಪಲ್ ಡ್ರಾಯಿಂಗ್ಸ್ ಟ್ರೈ ಮಾಡಿ. ಸ್ವಲ್ಪ ನಿಮಗೆ ಡ್ರಾಯಿಂಗ್ ಎಲ್ಲ ಮಾಡಲಿಕ್ಕೆ ಬರುತ್ತೆ, ಐಡಿಯಾ ಇದೆ ಅನ್ನೋರು ದೊಡ್ಡ ದೊಡ್ಡ ಡ್ರಾಯಿಂಗನ್ನು ಮಾಡ್ಕೊಳ್ಬೋದು. ಯಾವುದಾದ್ರು ಪೆಬಲ್ಸ್ ಸಿಕ್ಕಿದ್ದನ್ನು ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಫ್ಲ್ಯಾಟ್ ಸರ್ಫೇಸ್ ಇದ್ದರೆ ನಿಮಗೆ ಡ್ರಾಯಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಮತ್ತು ಚೆನ್ನಾಗೂ ಕಾಣುತ್ತೆ ಸಹ. ಈ ಥರ ಮಾರ್ಕರ್ ಪೆನ್ನಲ್ಲಿ ಮಾಡ್ಕೊಳ್ಬೋದು. ಈಗ ಶ್ರೀರಾಮ್ ಅಂತ ಬರಿತಾ ಇದ್ದಾನೆ. ಸೊ ಮಾರ್ಕರ್ ಪೆನ್ನಲ್ಲಿ ಡ್ರಾಯಿಂಗ್ ರೆಡಿ ಇದೆ. ಬೇಸ್ನ ಯಾವ ಕಲರ್ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಅವನು ಯೆಲ್ಲೋ ಕಲರ್ ಹಾಕಿದ್ದಾನೆ. ಸೊ ಯೆಲ್ಲೋ ಮೇಲೆ ಬ್ಲ್ಯಾಕ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಈಗ ಪೇಂಟ್ನ ತುಂಬಿಸ್ತಾ ಇದ್ದಾನೆ. ಔಟ್ಲೈನ್ ಹಾಕ್ಕೊಂಡಿರೋದ್ರೊಳಗೆ ಆದಷ್ಟು ಕ್ಲೀನಾಗಿ ತುಂಬಿಸೋಕೆ ಟ್ರೈ ಮಾಡಿ. ಫೈನ್ ಡಿಟೇಲಿಂಗಿಗೆ ಸ್ವಲ್ಪ ಗಮನ ಕೊಟ್ಟರೆ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಜೀರೋ ಬ್ರಷ್ನ ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಬ್ಲ್ಯಾಕ್ ಫೆವಿಕ್ರಿಲ್ ಪೇಂಟ್ನ ಯೂಸ್ ಮಾಡ್ತಾ ಇದ್ದಾನೆ. ತುಂಬ ಈಸಿ ಇದು, ಜಸ್ಟ್ ಪ್ರಾಕ್ಟೀಸ್ ಅಷ್ಟೇ ಬೇಕಾಗಿರೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಜಸ್ಟ್ ಇಟ್ಸ್ ಅ ಮ್ಯಾಟರ್ ಆಫ್ ಪ್ರಾಕ್ಟೀಸ್ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಒಂದೆರಡು ಸತಿ ಕೆಡ್ಬೋದು ಅಷ್ಟೇ, ಬಟ್ ಮಾಡ್ತಾ ಮಾಡ್ತಾ ಎಲ್ಲರಿಗೂ ಖಂಡಿತ ಚೆನ್ನಾಗಿ ಬರುತ್ತೆ. ನಿಮ್ಮ ಮಕ್ಳಿಗೂ ಈ ಟೈಮ್ ಹೆಂಗೂ ತುಂಬ ಸ್ಪೇರ್ ಟೈಮ್ ಇದೆ, ಎಲ್ಲರಿಗೂ ಟ್ರೈ ಮಾಡ್ಬೋದು. ವೇಸ್ಟ್ ಕಲ್ಗಳಲ್ಲಿ ಯಾವತ್ತು ಬೇಕಾದರೂ ದಿನ ಟ್ರೈ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಕೆಳಗಿಂದ. ಈಗ ಶ್ರೀರಾಮ್ ಅಂತ ಬರಿತಾ ಇದ್ದಾನೆ. ತುಂಬ ಕಡಿಮೆ ಟೈಮ್ ತೊಗೊಳುತ್ತಿದೆ, ಏನು ಭಾಳ ಟೈಮ್ ತೊಗೊಳಲ್ಲ. ಓನ್ಲಿ ಬೇಸ್ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನು ಭಾಳ ಟೈಮ್ ತೊಗೊಳಲ್ಲ. ಲಾಸ್ಟ್ ಟೈಮು ನಮ್ಮ ವ್ಯೂವರ್ಸು ಒಂದು ಟ್ಯುಟೋರಿಯಲ್ ಬೇಕು ಅಂದಿದ್ದಕ್ಕೆ ಮಾಡ್ತಾ ಇರೋದು. ನೋಡಿ ಫೈನಲ್ ಫಿನಿಷಿಂಗ್ ಆದಮೇಲೆ ಈ ಥರ ಕಾಣ್ತಿದೆ. ಪಕ್ಕದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇತ್ತು ಅಂತ ಇನ್ನೊಂದು ಸಣ್ಣ ಟೆಂಪಲ್ ಥರ ಲುಕ್ ಕೊಟ್ಟಿದ್ದಾನೆ. ಫಿನಿಷಿಂಗ್ ಆದಮೇಲೆ ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್ ಲೀವ್ ಲೈಫ್ ವಿತ್ ಡಾಕ್ಟರ್ ಲಲಿತಾ ಪಡ್ಗಲ್. ಥ್ಯಾಂಕ್ ಯು ಪ್ರನೀಲ್. You're welcome.